ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಮೊನ್ನೆ ಸ್ವಲ್ಪ ಸುಸ್ತು ವೀಕ್ನೆಸ್ ನಿಂದ ಆಸ್ಪತ್ರೆಗೆ ದಾಖಲಾಗಿದ್ರು ಈಗ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ ಅಪೋಲೋ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ ಕುಮಾರಸ್ವಾಮಿ ಅವರನ್ನ ನೋಡಲು ಆಸ್ಪತ್ರೆಗೆ ಗಣ್ಯರು ಆಗಮಿಸುತ್ತಿದ್ದಾರೆ ತಂದೆ ನೋಡಲು ಆಸ್ಪತ್ರೆಗೆ ನಿಖಿಲ್ ಕುಮಾರಸ್ವಾಮಿ ಬಂದಿದ್ದಾರೆ ಅಪೋಲೋ ಆಸ್ಪತ್ರೆಗೆ ನಿರ್ಮಲಾನಂದ ಶ್ರೀಗಳು ಕೂಡ ಭೇಟಿ ಕೊಟ್ಟಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಶ್ರೀಗಳು ಕುಮಾರಸ್ವಾಮಿ ಅವರು ಆರೋಗ್ಯವಾಗಿದ್ದಾರೆ ಅಂತ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇವತ್ತು ಐಸಿಯು ನಿಂದ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ವಾರ್ಡ್ ಗೆ ಶಿಫ್ಟ್ ಮಾಡಲಾಗುತ್ತೆ ಡಾಕ್ಟರ್ ಸತೀಶ್ ಚಂದ್ರ ನೇತೃತ್ವದ ತಂಡದಿಂದ ಈ ಮಾಹಿತಿ ಸಿಕ್ಕಿದೆ ಹೆಚ್ಚಿನ ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅದೇ ಸ್ಥಳದಿಂದ ಅಂದ್ರೆ ಆಸ್ಪತ್ರೆ ಮುಂಭಾಗದಿಂದ ನೇರವಾಗಿ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಅಶ್ವತ್ ಅಶ್ವತ್ ನಿನ್ನೆಯೇ ಹೆಲ್ತ್ ಬುಲೆಟಿನ್ ನಲ್ಲಿ ಆರೋಗ್ಯವಾಗಿದ್ದಾರೆ ಚೇತರಿಕೆ ಕಂಡುಬಂದಿದೆ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಗ್ಯದಲ್ಲಿ ಅನ್ನುವಂತದ್ದು ಇವತ್ತು ವಾರ್ಡ್ ಗೆ ಶಿಫ್ಟ್ ಮಾಡ್ತಾರೆ ನಾಳೆ ಡಿಸ್ಚಾರ್ಜ್ ಕೂಡ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು ಈಗ ಅವರ ಕಂಡೀಷನ್ ಹೇಗಿದೆ ವೈದ್ಯರು ಏನು ಹೇಳ್ತಿದ್ದಾರೆ ಅಶ್ವತ್ ರಜನಿ ಈಗಾಗಲೇನು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಈಗ ಚೇತರಿಕೆ ಆಗಿರುವಂತದ್ದು ಅಂದ್ರೆ ಕಳೆದ 2 ದಿನಗಳ ಹಿಂದೆಷ್ಟೇ ಕುಮಾರಸ್ವಾಮಿ ಅವರು ಜೈನಗರದಲ್ಲಿ ಇರುವಂತ ಅಪೋಲೋ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು ಅದಾದ ನಂತರ ವೈದ್ಯರು ಅವರಿಗೆ ಚಿಕಿತ್ಸೆನ ಕೂಡ ಕೊಡಲಾಯಿತು ಮತ್ತೆ ಈಗ ಏನು ಐಸಿಯು ಇಂದ ಅವರನ್ನ ವಾರ್ಡ್ ಗೆ ಕೂಡ ಶಿಫ್ಟ್ ಮಾಡಲಾಗಿದೆ ಅಂದ್ರೆ ಈಗ ನೆನ್ನೆ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು ಅಂದ್ರೆ ಕುಮಾರಸ್ವಾಮಿ ಅವರ ಆರೋಗ್ಯದಲ್ಲಿ ಸ್ವಲ್ಪ ಅಂದ್ರೆ ಶೀತ ಮತ್ತೆ ಕೆಮ್ಮು ಆ ರೀತಿಯಾದಂತ ಒಂದು ವಾತಾವರಣ ಉಂಟಾಗಿತ್ತು ಅವರ ಆರೋಗ್ಯದಲ್ಲಿ ಈಗ ಅವರು ನಾರ್ಮಲ್ ಆಗಿದ್ದಾರೆ ಎಂದಿನಂತೆ ಅವರು ಕಾರ್ಯಕರ್ತರನ್ನ ಮತ್ತೆ ಏನು ಅವರು ಒಂದು ಸಮಾವೇಶದಲ್ಲಿ ಕೂಡ ಇನ್ನು ಮುಂದೆ ಭಾಗವಹಿಸುತ್ತಾರೆ ಅಂತ ಹೇಳಿ ನೆನ್ನೆ ಕೂಡ ಅನಿತಾ ಕುಮಾರಸ್ವಾಮಿ ಕೂಡ ಹೇಳಿದ್ರು ಸೋ ಇವತ್ತು ಅನಿತಾ ಕುಮಾರಸ್ವಾಮಿ ಜೊತೆಗೆ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಕೂಡ ಈಗ ಏನು ಅಪೋಲೋ ಆಸ್ಪತ್ರೆಗೆ ಬಂದಿರುವಂತದ್ದು ಜೊತೆಗೆ ನಿರ್ಮಲಾನಂದ ಶ್ರೀಗಳು ಕೂಡ ಅವರ ಆರೋಗ್ಯವನ್ನು ಕೂಡ ಅಂದ್ರೆ ಅವರ ಆರೋಗ್ಯವನ್ನು ವಿಚಾರಣೆ ಕೂಡ ಮಾಡಲಿಕ್ಕೆ ಬಂದಿದ್ರು ಇವತ್ತು ಸೋ ಈಗ ಸದ್ಯಕ್ಕೆ ಏನಂತಂದ್ರೆ ಈಗ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಅನಿತಾ ಕುಮಾರಸ್ವಾಮಿ ಇಬ್ಬರು ಕೂಡ ಕುಮಾರಸ್ವಾಮಿ ಅವರ ಆರೋಗ್ಯವನ್ನು ಕೂಡ ವಿಚಾರಣೆ ಮಾಡ್ತಾರೆ ಸೋ ವೈದ್ಯರು ಹೇಳೋ ಪ್ರಕಾರ ಅವರ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತ ಒಂದು ಬದಲಾವಣೆ ಆಗಿಲ್ಲ ನಾರ್ಮಲ್ ಆಗಿದ್ದಾರೆ ಅವರು ಎಂದಿನಂತೆ ಇನ್ನ ನಾಳೆಯಿಂದ ಏನು ಅಥವಾ ನಾಳೆ ಅಥವಾ ನಾಡಿದ್ದು ಅಥವಾ ಡಿಸ್ಚಾರ್ಜ್ ಆಗುವಂತ ಒಂದು ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಯಾಕಂದ್ರೆ ಇವತ್ತೇ ಡಿಸ್ಚಾರ್ಜ್ ಆಗ್ತಾ ಇದ್ರು ಆದ್ರೆ ಎಲ್ಲೋ ಕಡೆ ಇವತ್ತು ಡಿಸ್ಚಾರ್ಜ್ ಆದ್ರೆ ಮತ್ತೆ ಅವರ ಕಾರ್ಯಕರ್ತರು ಮತ್ತೆ ಅವರ ಅಭಿಮಾನಿಗಳು ಮನೆ ಹತ್ರ ಬಂದ್ರೆ ಅವರಿಗೆ ಸುಮ್ಮನೆ ವಿನಾಕಾರಣ ತೊಂದರೆ ಕೊಡ್ತಾರೆ ಸೊ ಹಾಗಾಗಿ ಇವತ್ತು ಕೂಡ ಒಂದಿನ ಅವರು ರೆಸ್ಟ್ ಮಾಡಿ ನಾಳೆ ಅವ್ರನ್ನ ಡಿಸ್ಚಾರ್ಜ್ ಮಾಡ್ಲಿಕ್ಕೆ ಈಗಾಗಲೇ ಎಲ್ಲಾ ರೀತಿಯಾದಂತ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಾರೆ ಸೊ ಹಾಗಾಗಿ ನಾಳೆ ಶುಕ್ರವಾರ ಆಗಿರೋದ್ರಿಂದ ಅವರು ನಾಳೆ ಡಿಸ್ಚಾರ್ಜ್ ಆಗುವಂತ ಒಂದು ಸಾಧ್ಯತೆ ಇದೆ ಜೊತೆಗೆ ಅವರ ಆರೋಗ್ಯದಲ್ಲಿ ನಾರ್ಮಲ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಮತ್ತೆ ಏನಂತಂದ್ರೆ ಅವ್ರನ್ನ ಐಸಿಯುಯಿಂದ ಈಗ ವಾರ್ಡ್ಗೆ ಕೂಡ ಶಿಫ್ಟ್ ಮಾಡಿರುವಂಥದ್ದು ಸೊ ಹಾಗಾಗಿ ವಾರ್ಡ್ಗೆ ಶಿಫ್ಟ್ ಮಾಡಿರೋದ್ರಿಂದ ಅನಿತಾ ಕುಮಾರಸ್ವಾಮಿ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಎಲ್ಲರೂ ಕೂಡ ಅವರ ಆರೋಗ್ಯದ ಬಗ್ಗೆ ಮತ್ತೆ ಅವರನ್ನ ಒಂದು ಅವರ ಒಂದು ಯೋಗಕ್ಷೇಮವನ್ನ ವಿಚಾರಣೆ ಮಾಡಲಿಕ್ಕೆ ಈಗ ಬಂದಿರುವಂತಹದ್ದು ರಜನಿ ಥ್ಯಾಂಕ್ ಯು ಅಶ್ವತ್ ಮಾಹಿತಿಗೆ ತುಂಬಾ ಚೆನ್ನಾಗಿದೆ ವಿಶ್ರಾಂತಿಗೋಸ್ಕರ ಅದರೋ ಇಸ್ ಕ್ವೈಟ್ ನಾರ್ಮಲ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದ್ದಾರೆ ಯಾರು ಬಹುಶಃ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅವರ ಆರೋಗ್ಯ ಇರುವಾಗಲೇ ತುಂಬ ನಾರ್ಮಲ್ ಆಗಿದ್ದಾರೆ ಅದರ ಹೊರಗಡೆ ಸ್ವಲ್ಪ ಸ್ಟ್ರೆಸ್ ಇರ್ತದೆ ತುಂಬ ಚೆನ್ನಾಗಿದ್ದಾರೆ ಸ್ವಲ್ಪ ವಿಶ್ರಾಂತಿಗೋಸ್ಕರ ಓಕೆ ಅದರೋ ಇಸ್ ಕ್ವೈಟ್ ನಾರ್ಮಲ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದ್ದಾರೆ ಯಾರು ಬಹುಶಃ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅವರ ಆರೋಗ್ಯ ಇರುವಾಗಲೇ ತುಂಬ ನಾರ್ಮಲ್ ಆಗಿದ್ದಾರೆ ಅದರ ಹೊರಗಡೆ ಸ್ವಲ್ಪ ಸ್ಟ್ರೆಸ್ ಇರ್ತದೆ ತುಂಬ ಚೆನ್ನಾಗಿದೆ